ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಸೊ ವಿದ್ಯಾರ್ಥಿಗಳೇ, ನಾವು ಲಾಸ್ಟ್ ಕ್ಲಾಸಲ್ಲಿ ಫಸ್ಟ್ ಪಿ ಯು ಸಿ ಕನ್ನಡ ಸಬ್ಜೆಕ್ಟಿನ ಕ್ವಶನ್ ಬ್ಯಾಂಕ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಹೌದಲ್ವಾ? ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೋತೇನೆ. ಸೊ ಇವತ್ತಿನ ತರಗತಿಯಲ್ಲಿ ನಾನೇನು ತೊಗೊಂಬಂದಿದ್ದೇನೆ ಅಂದರೆ, ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ, ಐ ಆಮ್ ಗೋಯಿಂಗ್ ಟು ಪ್ರೊವೈಡ್ ಕ್ವಶನ್ ಬ್ಯಾಂಕ್ ಆಫ್ ಫಸ್ಟ್ ಪಿ ಯು ಸಿ ಇಂಗ್ಲೀಷ್. ಇಂಗ್ಲೀಷಿನ ಕ್ವಶನ್ ಬ್ಯಾಂಕನ್ನು ಇವತ್ತು ನಾನು ತೊಗೊಂಬಂದಿದ್ದೇನೆ. ಇಲ್ಲೋಡಿ, ನಿಮಗೆ ಆಲ್ರೆಡಿ ಗೊತ್ತಿದೆ, ಫಸ್ಟ್ ಪಿ ಯು ಸಿ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಚಾಪ್ಟರ್ಸ್ಗಳು ಮತ್ತು ಯಾವ ಪೋಯಮ್ಸ್ಗಳು ಡಿಲೀಟ್ ಆಗಿದೆ ನಿಮಗೆ ಗೊತ್ತಿದೆ. ಅವುಗಳನ್ನು ಬಿಟ್ಟು ನೀವು ಸ್ಟಡಿ ಮಾಡಬೇಕಾಗ್ತದೆ, ಯಾಕಂದರೆ ಈ ಪಿ ಡಿ ಎಫಲ್ಲಿ ಎಲ್ಲ ಚಾಪ್ಟರ್ಸ್ಗಳು ಮತ್ತು ಎಲ್ಲ ಪೋಯಮ್ಗಳು ಇದರೊಳಗಡೆ ಇವೆ. ಡಿಲೀಟ್ ಆಗಿರ್ತಕ್ಕಂಥ ಪೋಯಮ್ಸ್ ಮತ್ತು ಚಾಪ್ಟರ್ಸನ್ನು ಬಿಟ್ಟು ನೀವು ಸ್ಟಡಿ ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇಲ್ಲೋಡಿ, ಈ ಪಿ ಡಿ ಎಫಲ್ಲಿ ಏನೇನಿದೆ ಅಂದರೆ, ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ ಆ್ಯಂಡ್ ಪೋಯಮ್ ಇನ ಒನ್ ಮಾರ್ಕ್ಸ್ ಕ್ವಶನ್ಸ್, ಟೂ ಮಾರ್ಕ್ಸ್ ಕ್ವಶನ್ಸ್, ಎಸ್ಎ ಟೈಪ್ ಕ್ವಶನ್ಸ್, ಪ್ರತಿಯೊಂದು ಕೂಡ ಇಲ್ಲಿ ಸಮರಿನೂ ಕೂಡ ಇದೆ ವಿದ್ಯಾರ್ಥಿಗಳೇ. ಪ್ರತಿಯೊಂದನ್ನು ಕೂಡ ಈ ಪಿ ಡಿ ಎಫಲ್ಲಿ ಪ್ರೊವೈಡ್ ಮಾಡಲಾಗಿದೆ. ಅದರ ಜೊತೆಗೆ ಲಾಸ್ಟಿಗೆ ಕ್ವಶನ್ ಪೇಪರ್ಸ್ಗಳು ಕೂಡ, ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಕೂಡ ಈ ಪಿ ಡಿ ಎಫಲ್ಲಿ ಇದೆ ವಿದ್ಯಾರ್ಥಿಗಳು. ಸೊ ದಯವಿಟ್ಟು ವಿದ್ಯಾರ್ಥಿಗಳು ಈ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಪಿ ಡಿ ಎಫಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ದಯವಿಟ್ಟು ವಿದ್ಯಾರ್ಥಿಗಳು ಆ ಲಿಂಕನ್ನು ಯೂಸ್ ಮಾಡಿಬಿಟ್ಟು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಸೋ ಮಚ್.